ಆಧ್ಯಾತ್ಮಿಕತೆಯ ಪೂಜ್ಯರಲ್ಲಿ ನಂಬಿಕೆ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆರಾಧನೆ, ನಿಮ್ಮೆಲ್ಲರ ಈ ಶ್ರದ್ಧಾಭಕ್ತಿ ಸಾಕಷ್ಟು ಯಾದಗಿರಿ ಜಿಲ್ಲೆ ಇವತ್ತಿನ ಕಾಲಕ್ಕೆ ಹಿಮದಿಂದ ತುಂಬಿದೆ. ಎಲ್ಲೆಲ್ಲೂ ಚಳಿ ಆವರಿಸಿದೆ. ಮೇಲಿರ್ತಕ್ಕಂಥದ್ದು ಈ ಪರದೆಯೆಲ್ಲ ನೋಡ್ತಾ ಇದ್ರೆ ನಾವು ಹಿಮಾಲಯದಲ್ಲಿದ್ದೀವೇನೋ ಅನ್ನುವಂಥ ರೀತಿಯಲ್ಲಿದೆ. ನಿಮಗೆ ಯಾರಿಗೂ ಬರೆದಂತಹ ಬೆವರು ನನ್ನೊಬ್ಬನಿಗೆ ಬರ್ತಾ ಇದೆ. ಬಹುಶಃ ಈ ಚಳಿಯಲ್ಲೂ ಬೆವರು ಬರುತ್ತೆ ಅಂದರೆ ಯಾದಗಿರಿ ಪ್ರದೇಶ ಹೇಗಿದೆ ಅಂತ ರಾಜ್ಯದ ಜನತೆ ಗೊತ್ತಾಗಿದೆ. ಆಗಲೇ ಗುರುಗಳು ಹೇಳ್ತಿದ್ರು ಒಂದು ಮಾತನ್ನು, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಪೂಜೆ ಪುನಸ್ಕಾರ, ನಂಬಿಕೆ, ದೇವತಾರಾಧನೆ ನಾವು ಹೇಗೆಲ್ಲ ಮಾಡ್ಕೊಂಡು ಹೋಗ್ತೀವೋ ಹಾಗೆಲ್ಲ ನಮ್ಮ ಜೀವನ ಸಾಕ್ಕೊಂಡು ಹೋಗುತ್ತೆ ಅಂತ. ಗಂಧದ ಕಲ್ಲು, ಗಂಧದಿಂದ ಬರ್ತಕ್ಕಂತಹ ಗಂಧದ ಕೊರಡಿಗೆಯಿಂದ ಕಲ್ಲನ್ನಂದ ಗಂಧವನ್ನು ತೆಗಿತಾ ಬಂದರೆ ಅದರ ಸುಗಂಧ ಪಸರಿಸ್ತಾ ಇರುತ್ತೆ. ಹಾಗೆ ಈ ಸುಂದರವಾದಂತಹ ಜೀವ, ದೇಹದೊಳಗಿರ್ತಕ್ಕಂಥ ಜೀವ, ಆ ಜೀವ ಎಲ್ಲಿವರೆಗೂ ಹಸನ್ಮುಖಿಯಾಗಿರುತ್ತೋ ಅಲ್ಲಿವರೆಗೂ ಈ ದೇಹದ ಅವಯವಗಳು ಅಷ್ಟೇ ಆನಂದವಾಗಿರುತ್ತೆ. ಅದಿರುವಷ್ಟರ ಒಳಗಾಗಿ ನಾವು ಭಗವಂತನ ಕಾಣಬೇಕು. ತಾಯಿ ಗರ್ಭದಿಂದ ಹೊರಬಂದಂತಹ ಪ್ರತಿಯೊಬ್ಬ ಮನುಷ್ಯನು, ಪ್ರಾಣಿ ಪಕ್ಷಿ ಜಲಚರಗಳು ಎಲ್ಲವೂ ಸಹಿತ ಸೃಷ್ಟಿಯಲ್ಲಿ ಬರೋದು, ತದನಂತರ ಹೊರಡೋದು. ಪೂಜ್ಯರು ನುಡಿತಕ್ಕಂತಹ ಒಂದೊಂದು ನುಡಿಮುತ್ತುಗಳು ಬಹಳ ಅರ್ಥಗರ್ಭಿತವಾಗಿತ್ತು. ನನಗೆ ಈ ಭಾಗಕ್ಕೆ ಬಂದಾಗ ಒಬ್ಬೊಬ್ಬ ಪೂಜ್ಯರು ಇಂತಹ ಒಂದು ಆತ್ಮೀಯತೆ, ಪ್ರೀತಿ ವಿಶ್ವಾಸ ತೋರಿಸೋದ್ರಿಂದಲೇ ಉತ್ತರ ಕರ್ನಾಟಕದ ಕಡೆ ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಅಲ್ಲಿಗೆ ಪಟ್ಟಂತ ನಾನು ಓಡಿ ಬರುವಂಥದ್ದಾಗುತ್ತೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿ ನಡೀತಾ ಇದೆ. ಇದು ಒಂದು ಬರೀ ಹುಟ್ಟುಹಬ್ಬದ ಕಾರ್ಯಕ್ರಮವಷ್ಟೇ ಅಲ್ಲ, ಇದು ಆಧ್ಯಾತ್ಮಿಕದ ಜಾತ್ರೆ. ಈ ಆಧ್ಯಾತ್ಮಿಕದ ಜಾತ್ರೆಯಲ್ಲಿ ನಾನಾಗಲೇ ನಮ್ಮ ಶ್ರೀಮತರು ಹೇಳಿದೆ, ನಾನೊಂದು ಹಾಡು ಹಾಡ್ತೀನಿ ಅಂದರು. ನಾನೊಂದು ಹಾಡು ಹಾಡ್ತೀನಿ ಅಂದ ತಕ್ಷಣ ಅವ್ರು ಹೇಳಿದ್ರು, ಈಗಾಗಲೇ ರುದ್ರಾಭಿಷೇಕ ನಡೀತಾ ಇದೆ, ಬಹುಶಃ ಬಟ್ಟೆ ಒದ್ದೆ ಆದರೆ ನಾವು ಮನೆಗೆ ಹೋಗೋದು ಕಷ್ಟ ಆಗುತ್ತೆ, ನೀವು ಹಾಡೋದು ಬೇಡ ಅಂತ. ಯಾಕೆ ಅಂದರೆ ಅಷ್ಟು ಚಳಿ ಇಲ್ಲಿದೆ. ಆ ಚಳಿಯ ಮಧ್ಯದಲ್ಲಿ ನಿಮ್ಮ ಗಾನ ಕೋಗಿಲೆಗಳಂತೆ ನೀವು ಹಾಡುವಂಥ ಹಾಡು, ನಿಮ್ಮ ಕೀರ್ತನೆ ಬಹಳ ಅಪಾರವಾದ್ದು, ಬಹಳ ಸಂತೋಷ ತಂದಂಥದ್ದು. ಒಂದು ಭಾಗದಲ್ಲಿ ಏನಿದ್ರು ಆರ್ಕೆಸ್ಟ್ರಾ, ಅಲ್ಲಿನ ಹಾಡುಗಳೇ ಬೇರೆ. ಆದರೆ ಇಲ್ಲಿ ನಿಮ್ಮ ಆಧ್ಯಾತ್ಮಿಕದ ಆರ್ಕೆಸ್ಟ್ರಾ, ಇಲ್ಲಿ ಆಧ್ಯಾತ್ಮಿಕದ ಆ ರಸವತನವನ್ನು ನೀವು ಉಣಿಸ್ತಾ ಇದ್ದರೆ, ಒಂದೊಂದು ಕೀರ್ತನೆಗಳಲ್ಲಿ ಬರ್ತಕ್ಕಂಥ ಆ ಪದಗಳನ್ನು ಬಿಡಿಸಿ ಹೇಳುವಂಥ ರೀತಿ ತಾಯಿ ಶಾರದೆ ನಿಮ್ಮ ನಾಲ್ಗೆ ಮೇಲೆ ನಲ್ಲದಾಡ್ತಾ ಇದ್ದಾಳೆ. ಇದು ನಮ್ಮ ಆಧ್ಯಾತ್ಮಿಕತೆ, ಆಧ್ಯಾತ್ಮಿಕದಲ್ಲಿರ್ತಕ್ಕಂಥ ಶಕ್ತಿ. ಅವರ ಸಂಗೀತಕ್ಕೆ ಇಷ್ಟು ಜನ ಕಟ್ಟಾಕುವಂಥ ಶಕ್ತಿ ಆ ಸಂಗೀತಕ್ಕಿದ್ದಾಗ ತಾಯಿ ಶಾರದೆ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಆ ಮಕ್ಕಳ ನಾಲ್ಗೆ ಮೇಲೂ ನಲ್ಲದಾಡಬೇಕು.